கீதா பரிவார் மிக்க நன்றி கீதா பரிவார் வளரே நன்றி கீதா பரிவார் धन्यवाद गीता परिवार को धन्यवाद गीता परिवार खूब खूब आभार गीता परिवार असंख्य धन्यवाद गीता परिवार और गीता परिवार की धन्यवाद धन्यवाद गीता परिवार गीता परिवार से खूब खूब आभार जय श्री कृष्ण ಎಲ್ಲರಿಗೂ जय श्री कृष्ण जय श्री कृष्ण ಮಾಮ್ जय श्री कृष्ण ಇವತ್ತಿನ ಆನಂದೋತ್ಸವಕ್ಕೆ ಎಲ್ಲರಿಗೂ ಸ್ವಾಗತ ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಾದಂತ ಶ್ರೀವತ್ಸ ಜೋಶಣ್ಣ ಅವರಿಗೂ ಸ್ವಾಗತ ಹಾಗೆ ಗ್ರೂಪ್ ಕೋಆರ್ಡಿನೇಟರ್ ಆಗಿರೋ ಶಿವಣ್ಣಂಗೂ ಸ್ವಾಗತ ಹಾಗೆ ಎಲ್ಲಾ ಪಾರ್ಟಿಸಿಪೆಂಟ್ಸ್ ಗೂ ಹೃತ್ಪೂರ್ವಕ ಸ್ವಾಗತನ ಕೋರ್ತಾ ಇದೀನಿ ಹಾಗೆ ಇವತ್ತಿನ कार्यक्रम शुरू अंदी सुमार जन बंद आल सो शुरु अल्वा सो प्रार्थन शुरु प्रार्थन आहन आहन अन्म्यूट मिट्टी स्टार्ट देवकी परमानंदं कृष्णं वंदे जगद्गुरुं कृष्णं वंदे जगद्गुरुं गणपति गुणपति नमो नमो गजमुख वरदा नमो नमो गणपति गुणपति नमो नमो गजमुखवरदा नमो नमो पार्वतीपुत्रने नमो नमो शंकरप्रियने नमो नमो पार्वतीपुत्रने नमो नमो शंकरप्रियने नमो नमो मूषिकवाहन मोदकप्रियने पालिसु एम्मनु महामहिमा पालिसु एम्मनु महामहिमा गणपति गुणपति नमो नमो गजमुखवरदा नमो नमो विद्यय कोडुनी बुद्धिय कोडुनी कई हिडिदेम्मनु मुन्नडेसु विद्यय कोडुनी बुद्धिय कोडुनी कई हिडिदेम्मनु मुन्नडेसु गुरु हिरियरिगे संतस कोडुवा बाळनु नम्मयदागिसु बाळनु नम्मयदागिसु गणपति गुणपति नमो नमो गजमुखवरदा नमो नमो गजमुखवरदा नमो नमो धन्यवाद तुम्बा चेन्नागित्तु आहन धन्यवादगळु ಇವಾಗ ದೀಪ ಪ್ರಜ್ವಲನವನ್ನ ಸರಸ್ವತಿ ಭಾಗವತ ಅವರು ವಿಡಿಯೋ ಮಾಡಿ ಕಳಿಸಿದ್ದಾರೆ ನಾನು ಅದನ್ನ ಶೇರ್ ಮಾಡ್ತೀನಿ ಶ್ರೀ ಕೃಷ್ಣ ಎಲ್ಲರಿಗೂ ನಮಸ್ಕಾರಗಳು ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣದಾಮೋದರಂ वासुदेवं हरिं श्रीधरं माधवं गोपिकावल्लभं जानकीनायकं रामचन्द्रं भजे जानकीनायकं रामचन्द्रं भजे अच्युतं केशवं सत्यभामाधवं माधवं श्रीधरं राधिकाराधितम् इन्दिरामन्दिरं चेतसा सुन्दरं देवकी
ತುಂಬಾ ಧನ್ಯವಾದಗಳು ಸರಸ್ವತಿ ಭಾಗವತ್ ಅವರಿಗೆ. ಈಗ ಒಂದ್ ಹಾಡನ್ನ ಗಾಯತ್ರಿ ಹೆಗಡೆಯವರು ಹೇಳ್ತಿದ್ದಾರೆ. ಗಾಯತ್ರಿ ಅವರೇ ಗಾಯತ್ರಿ ಇದ್ದೀರಾ? ಜೈ ಶ್ರೀ ಕೃಷ್ಣ ಮ್ಯಾಮ್. ಜೈ ಶ್ರೀ ಕೃಷ್ಣ. ಹಾಡ್ತೀರಾ? ಎಸ್ ಮ್ಯಾಮ್. ಓಂ ನಮೋ ವಿಷ್ಣು ಪರಾತ್ಪರ. ಓಂ ನಮೋ ವಿಷ್ಣು. ಓಂ ನಮೋ ವಿಷ್ಣು ಪರಾತ್ಪರ. ಓಂ ನಮೋ ವಿಷ್ಣು. ದಶಾವತಾರದಿ ಜನ್ಮಕ್ಕೆ ಬಂದು ದಾನವರನು ಸಂಹರಿಸಿದೆ ನೀ. ದಶಾವತಾರದಿ ಜನ್ಮಕ್ಕೆ ಬಂದು ದಾನವರನು ಸಂಹರಿಸಿದೆ ನೀ. ಕುಜನರ ಶಿಕ್ಷಿಸಿ ಸುಜನರ ರಕ್ಷಿಸಿ. ಕುಜನರ ಶಿಕ್ಷಿಸಿ ಸುಜನರ ರಕ್ಷಿಸಿ. ಧರಣಿಯ ಭಾರವ ನಿಳುಹಿದೆ ನೀ. ಸಮಗದಮ ಮನಿದಾದನಿ ಸ ನಿ ಪ ನಿ ನಿ ಪ ಮ ಪ ಪ ಮ ಮ ಗ ಸ. ಓಂ ನಮೋ ವಿಷ್ಣು ಪರಾತ್ಪರ. ಓಂ ನಮೋ ವಿಷ್ಣು. ಶಂಖ ಚಕ್ರದಲ್ಲಿ ಪದ್ಮವ ಪಿಡಿದು ಪಾರ್ಥನ ಸಾರಥಿ ನೀನಾದೆ. ಶಂಖ ಚಕ್ರದಲ್ಲಿ ಪದ್ಮವ ಪಿಡಿದು ಪಾರ್ಥನ ಸಾರಥಿ ನೀನಾದೆ. ಭಕ್ತರ ಪಾಲಿ ಪರಕ್ಷಾ ಕವಚವ. ಭಕ್ತರ ಪಾಲಿ ಪರಕ್ಷಾ ಕವಚವ. ರಕ್ಷಿಸಿ ಸಲಹಿದೆಯೋ ಸಮಗ ಗದಮ ಮನಿದಾದನಿ ಸ ಸ ನಿ ಪ ನಿ ನಿ ಪ ಮ ಪ ಪ ಮ ಮ ಮ ಮ ಗ ಸ. ಓಂ ನಮೋ ವಿಷ್ಣು ಪರಾತ್ಪರ. ಓಂ ನಮೋ ವಿಷ್ಣು. ಓಂ ನಮೋ ವಿಷ್ಣು. ಓಂ ನಮೋ ವಿಷ್ಣು. ಧನ್ಯವಾದ. ಧನ್ಯವಾದಗಳು ಗಾಯತ್ರಿಯು. ಇವಾಗ ನಮ್ಮ ಇವತ್ತು ನಿಮ್ಮ L1 ಕಂಪ್ಲೀಟ್ ಮಾಡಿಕೊಟ್ಟಂತಹ ನಮ್ಮ ಪ್ರಶಿಕ್ಷಕರು ಟೀಚರ್ ನಿಮ್ಮೆಲ್ಲರು ಆಶಾ ಅಕ್ಕ ಅವರು, ಅವ್ರ ಬಗ್ಗೆ ಒಂದೆರಡು ಮಾತನ್ನ ನಂಗೆ ಗೊತ್ತಿರೋದನ್ನ ನಾನು ಇವತ್ತು ಶೇರ್ ಮಾಡ್ಕೊಳ್ತೀನಿ. ಆಶಾ ಅಕ್ಕ ಅವರು ಮೂಲತಃ ಕುಕ್ಕೆ ಸುಬ್ರಹ್ಮಣ್ಯದವರು, ಹಾಗೆ ಇವಾಗ ಸದ್ಯಕ್ಕೆ ಅವರು ಬೆಂಗಳೂರಲ್ಲಿ ಇರ್ತಾರೆ. ಅವರು BSc BEd ಮಾಡಿದ್ದಾರೆ. ಹಾಗೆ ಗೀತಾ ಪರಿವಾರವನ್ನ ಅವರು ಮೇ ತಿಂಗಳಲ್ಲಿ ನಿಮ್ ತರಾನೆ ಅವರು ಜಾಯಿನ್ ಆಗಿದ್ದು, ನಾನು ಅವರು ಇಲ್ಲಿ ಬಂದಿರುವಂತ ಪ್ರತಿಯೊಬ್ರು ಹೀಗೆ ಜಾಯಿನ್ ಆಗಿ ಕಲಿತು ಆಮೇಲೆ ನಮ್ಮ ಸೇವೆ ಏನ ನಾವು ಕೊಡ್ತಿರೋದು ಅಂತ ಅನ್ಕೊಂಡಿದೀನಿ. ಆಶಾ ಅಕ್ಕ ಅವರು ಇವಾಗ ನಿಮಗ್ ಕಲಿಸ್ತಾ ಇದಾರೆ L1 ಅಲ್ಲಿ, ಹಾಗೆ L3 ಶ್ರೀವತ್ಸ ಅಣ್ಣವ್ರ ಹತ್ರನೇ ಕಲಿತಾ ಇರೋದು ಅಂತ ಕೇಳಿದೀನಿ. ಸೊ ಆಶಾ ಅಕ್ಕ ಅವರೇ ತುಂಬಾ 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 ಧನ್ಯವಾದಗಳು ನಿಮ್ಗೆ. ನಿಮ್ಮ ಟೈಮ್ ಮಾಡ್ಕೊಂಡು ನೀವು ಇಲ್ಲಿ ಬಂದು ಇವ್ರಿಗೆಲ್ಲ ಹೇಳ್ಕೊಟ್ಟಿದ್ದೀರಾ, ಹಾಗೂ ನನಗೂ ಒಂದು ಅವಕಾಶ ಕೊಟ್ಟಿದ್ದೀರಾ ನಿಮ್ಗೆ ಅಸಿಸ್ಟ್ ಮಾಡೋದಕ್ಕೆ. ತುಂಬಾ ತುಂಬಾ ಥ್ಯಾಂಕ್ ಯು. ಹಾಗೆ ಶ್ರೀವತ್ಸ ಅಣ್ಣ ಅಂದ್ರೆ ಇವತ್ತಿನ ಚೀಫ್ ಗೆಸ್ಟ್ ಆಗಿ ಬಂದಿರುವಂತ ಶ್ರೀವತ್ಸ ಅಣ್ಣ ಅವ್ರನ್ನ ಕಿರುಪರಿಚಯವನ್ನ ನೀವೇ ಮಾಡ್ಕೊಡಿ ಅಂತ ಕೇಳ್ಕೊಳ್ತೀನಿ. ತುಂಬಾ ಧನ್ಯವಾದ. ಜೈ ಶ್ರೀ ಕೃಷ್ಣ ಎಲ್ರಿಗೂ. ಈಗಾಗ್ಲೇ ನಾವು 20 ದಿನಗಳ L1 ತರಗತಿಯನ್ನು ಮುಗಿಸಿದ್ದೇವೆ. 20 ದಿನಗಳು ಹೇಗೆ ಕಳೆದು ಹೋದು ಅಂತಲೇ ನನ್ಗೆ ಗೊತ್ತಾಗಿಲ್ಲ. ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ಕೊಟ್ಟಿತ್ತು ನನಗೂ ಸಹ. ಇಲ್ಲಿ ಈಗಾಗ್ಲೇ ನೀವು ಕಲ್ತಂತ 15 ಮತ್ತು 12ನೇ ಅಧ್ಯಾಯವನ್ನು ಶುದ್ಧವಾಗಿ ಸ್ಪಷ್ಟವಾಗಿ ಉಚ್ಚರಿಸಲು ಕಲ್ತಿದ್ದೀರಿ. ಆ ಒಂದು ಸಂತೋಷ ನಿಮ್ಮೆಲ್ಲರಲ್ಲೂ ಇರಬಹುದು ಅಂತ ನಾನು ಅನ್ಕೊಂಡಿದ್ದೇನೆ. ಇಲ್ಲಿ ಪ್ರಶಿಕ್ಷಕಿಯಾಗಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಗೀತಾ ಪರಿವಾರಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿ
ಇಂದಿನ ಈ ನಮ್ಮ ಆನಂದೋತ್ಸವಕ್ಕೆ ನಮ್ಮ ಕರೆಯನ್ನು ಕೇಳಿ ಸಂತೋಷದಿಂದ ನನ್ನ ಗುರುಗಳಾದ ಶ್ರೀವತ್ಸ ಜೋಶಿ ಅಣ್ಣನವರು ಬಂದಿದ್ದಾರೆ. ಇವರ ಒಂದು ಸಣ್ಣ ಪರಿಚಯವನ್ನು ನಾನು ಮಾಡಿಕೊಡ್ತೇನೆ. ಇವರು ನಮ್ಮ ನಿಮ್ಮೆಲ್ಲರಿಗೂ ಪರಿಚಿತರಿರಬಹುದು. ಇವರು ಗೀತಾ ಪ್ರೇಮಿ ಮಾತ್ರವಲ್ಲ, ಗೀತಾ ಪರಿವಾರದ ಹಿತೈಷಿಗಳು ಸಹ ಹೌದು. ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಕಳದವರಾದ ಇವರು ತಮ್ಮ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅನ್ನು ಮುಗಿಸಿ ಪ್ರಸ್ತುತ IBM ಕಂಪನಿಯಲ್ಲಿ ಅಮೆರಿಕದ ವಾಷಿಂಗ್ಟನ್ DCಯಲ್ಲಿ ವೃತ್ತಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಇವರಿಗೆ ಕನ್ನಡದ ಬಗ್ಗೆ ಬಹಳ ಅಭಿಮಾನ. ಅದೆಲ್ಲ ನಿಮ್ಗೆ ಗೊತ್ತಿರಬಹುದು, ಯಾಕಂದ್ರೆ ಇವರ ಅಂಕಣಗಳನ್ನು ಸಾಕಷ್ಟು ನೀವು ಎಲ್ಲರೂ ಓದಿರಬಹುದು, ಕೇಳಿರಬಹುದು. ಇವರು 2007 ಇಸವಿಯಲ್ಲಿ ವಿಜಯ ಕರ್ನಾಟಕದ ಭಾನುವಾರದ ಪತ್ರಿಕೆಯಲ್ಲಿ ಪರಾಗಸ್ಪರ್ಶ ಅಂತ ಹೇಳುವಂತಹ ಒಂದು ಅಂಕಣವನ್ನು ಬರೀತಿದ್ರು. ಈಗ ವಿಶ್ವವಾಣಿ ಪತ್ರಿಕೆಯಲ್ಲಿ ಭಾನುವಾರದಂದು ತಿಳಿರು ತೋರಣ ಎಂಬ ಅಂಕಣವನ್ನು ನಮ್ಗೆಲ್ಲ ಉಣಬಡಿಸ್ತಾ ಇದ್ದಾರೆ. ಈಗಾಗ್ಲೇ ಅದರ 300 ಅಂಕಣಗಳನ್ನು ಪೂರೈಸಿದಂತಹ ಹೆಮ್ಮೆಯೂ ಸಹ ಅವರಿಗೆ ಸಲ್ತದೆ. ಗೀತಾ ಪರಿವಾರದ ಈ ಅಭಿಯಾನದ ಬಗ್ಗೆ ಅವರು ಒಂದು ಅಂಕಣವನ್ನು ಬರೆದಿದ್ರು. ಆದುದರಿಂದ ಈ ಗೀತಾ ಪರಿವಾರದ ಕನ್ನಡ ಪ್ರಶಿಕ್ಷಣಾರ್ಥಿಗಳಿಗೆ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ ಅಂದ್ರೆ ಪ್ರಚಾರವೂ ಸಿಕ್ಕಿತು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಅಂಕಣದ ಮೂಲಕ ಮಾತ್ರವಲ್ಲದೆ ಅವರು L1, L2, L3 ತರಗತಿಗಳಿಗೆ ಪ್ರಶಿಕ್ಷಕರಾಗಿ ಸಹ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರ ಒಳ್ಳೆಯ ಸಂಸ್ಕೃತ ಜ್ಞಾನ ಹಾಗೂ ವಿಷಯ ಪ್ರಬುದ್ಧತೆಯಿಂದಾಗಿ ಜನ ಮೆಚ್ಚಿದ ಪ್ರಶಿಕ್ಷಕರಾಗಿ ಅವರನ್ನು ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ. ಅವರ ಶಿಷ್ಯರಾಗಿರೋದು ನನಗೆ ತುಂಬಾ ಸಂತೋಷದ ವಿಚಾರ. ಅವರು ನೀಡುವಂತಹ ಪ್ರೋತ್ಸಾಹ ನನ್ನನ್ನು ಇವತ್ತಿಲ್ಲಿ ಪ್ರಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸಲು ಒಂದು ಅವಕಾಶವನ್ನು ಕೊಟ್ಟಿದೆ. ಗೀತಾ ಸೇವೆಯಾಗಿ ಸೇವೆಯನ್ನು ಒದಗಿಸುವಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಈ ಒಂದು ಸುಂದರ ಅವಕಾಶವನ್ನು ಒದಗಿಸಿದ ಗೀತಾ ಪರಿವಾರಕ್ಕೆ ನಾನು ಯಾವತ್ತೂ ಆಭಾರಿಯಾಗಿದ್ದೇನೆ. ಈಗ ನಮ್ಮ ಜೊತೆಯಲ್ಲಿರುವ ನನ್ನ ಗುರುಗಳಾದ ಶ್ರೀವತ್ಸ ಜೋಶಿಯವರು ಈ ಆನಂದೋತ್ಸವದ ಬಗ್ಗೆ ಒಂದೆರಡು ಮಾತುಗಳನ್ನಾಡ್ಬೇಕು ಅಂತ ಕೇಳ್ತೇನೆ. ಜಯ ಶ್ರೀ ಕೃಷ್ಣ. ಜಯ ಶ್ರೀ ಕೃಷ್ಣ ಎಲ್ಲರಿಗೂ. ಆನಂದೋತ್ಸವದಲ್ಲಿ ಸಾಕಷ್ಟು ಆನಂದ ಈಗಾಗಲೇ ಕಾಣ್ತಾ ಇದೆ, ಹಾಗಾಗಿ ಇದರಲ್ಲಿ ಭಾಗವಹಿಸ್ಲಿಕ್ಕೆ ನನಗೂ ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಆಶಾ ಅವರು ವಂದನಾ ಅವರೆಲ್ಲ ಹೇಳಿದಷ್ಟು ಮಹಾನ್ ವ್ಯಕ್ತಿ ಏನಲ್ಲ, ನಾನು ಸಹ ನಿಮ್ಮ ಹಾಗೆಯೇ ಗೀತಾ ಪರಿವಾರದಲ್ಲಿ ಭಗವದ್ಗೀತೆ ಕಲಿಯುವ ಒಂದು ಉದ್ದೇಶದಿಂದ ನಿಮಗಿಂತ ಒಂದು ಸ್ವಲ್ಪ ಮೊದಲು ಸೇರ್ಕೊಂಡೆ ಅನ್ನೋದು ಬಿಟ್ರೆ ನನ್ನ ವಿಶೇಷತೆ ಅಂತದೇನಿಲ್ಲ. ಈಗ ಈ ಲೆವೆಲ್ 1 ಅಲ್ಲಿ ನೀವೆಲ್ಲರೂ 12 ಮತ್ತು 15 ಎರಡು ಅಧ್ಯಾಯಗಳನ್ನು ಸ್ಪಷ್ಟ ಶುದ್ಧ ಉಚ್ಚಾರದಲ್ಲಿ ಕಲಿಯಲಿಕ್ಕೆ ಕಲ್ತಿದ್ದೀರಿ. ವಿಡಿಯೋಗಳನ್ನು ಮಾಡಿ ಕಳಿಸ್ತಾ ಇದ್ದೀರಿ. ಲೆವೆಲ್ 1 ಎರಡು ಅಧ್ಯಾಯಗಳ ಕಲಿಕೆ ಈಗ ಇವತ್ತಿಗೆ ನಿಮ್ಮ ಕಲಿಕೆ ಮುಗಿತಾ ಬಂದಿದೆ. ಅಂತಹ ಸಂದರ್ಭದಲ್ಲಿ ಇದು ನಿಜವಾದ ಒಂದು ಅಚೀವ್ಮೆಂಟ್, ಸಾಧನೆ, ಅದನ್ನು ಗುರುತಿಸುವ ಆನಂದೋತ್ಸವ. ಇಲ್ಲಿ ನಾನು ಇನ್ನೂ ಎರಡು ಕಾರಣಗಳಿಗಾಗಿ ನಿಮಗೆಲ್ಲರನ್ನು ಅಭಿನಂದಿಸ್ತಾ ಇದ್ದೇನೆ. ಎರಡು ಕಾರಣಗಳು ಅಂದ್ರೆ ನೀವೆಲ್ಲರೂ ಅಥವಾ ಫೆಬ್ರವರಿ ಮಾರ್ಚ್ ಸಮಯದಲ್ಲಿ ನಾನಾದ್ರೂ ಅಷ್ಟೇ, ಅದರ ನಂತರ ಮೇ ಅಲ್ಲಿ ಸೇರಿಕೊಂಡ ಆಶಾ ವಂದನ ಅವರಾದ್ರೂ ಅಷ್ಟೇ, ನಾವೆಲ್ಲ ಗೀತಾ ಪರಿವಾರದಲ್ಲಿ ಸೇರಿಕೊಂಡವರು. ಏನು ನಮಗೆ ರಿಯಲೈಸ್ ಆಗ್ತದೆ ಅಂದ್ರೆ ನಾವು ಎರಡು ರೀತಿಯ ಡಿಸ್ಕವರಿ ನಮ್ಮಿಂದ ಆಗಿರ್ತದೆ. ಡಿಸ್ಕವರಿ ಮತ್ತು ಇನ್ವೆನ್ಷನ್ಗೆ ನಿಮಗೆ ವ್ಯತ್ಯಾಸ ಗೊತ್ತಿರ್ಬೋದು. ಡಿಸ್ಕವರಿ ಅಂದ್ರೆ ಏನೋ ಒಂದು ಇರ್ತದೆ, ಅದನ್ನ ನಾವು ಹೊಸದಾಗಿ ಕಂಡುಕೊಳ್ತೇವೆ, ಸಂಶೋಧನೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಇನ್ವೆನ್ಷನ್ ಅಂದ್ರೆ ಏನೂ ಇರೋದಿಲ್ಲ, ಅದು ಹೊಚ್ಚ ಹೊಸದಾಗಿ, ಈಗ ವಿಜ್ಞಾನ ಉಪಕರಣಗಳೆಲ್ಲ ಇನ್ವೆನ್ಷನ್, ಅನ್ವೇಷಣೆ. ಸೊ ಇಲ್ಲಿ ನಾವು ಮಾಡಿರೋದು ಡಿಸ್ಕವರಿ. ಎರಡು ತರದ ಡಿಸ್ಕವರಿ ಏನಂದ್ರೆ, ಒಂದನೇದು ಈ ಭಗವದ್ಗೀತೆ ಅನ್ನೋದು ಸನಾತನ ಭಾರತೀಯ ಸಂಸ್ಕೃತಿಯ ಪರಮ ಪವಿತ್ರವಾದ, ಶ್ರೇಷ್ಠವಾದ, ಇಡೀ ಜಗತ್ತಿನಲ್ಲಿ ಮಾನ್ಯತೆ ಪಡೆದಿರುವಂತಹ ಗ್ರಂಥ. ಅದರ ಪುಸ್ತಕಗಳು ನಮ್ಮ ಮನೆಗಳಲ್ಲೂ, ದೇವರ ಮಂಟಪದಲ್ಲೂ, ಶೋಕೇಸ್ನಲ್ಲೂ ಇರ್ತಿದ್ವು.
ಅದನ್ನು ನಾವು ತೆರೆದು ಅಷ್ಟು ನೋಡುವ ಗೋಜಿಗೆ ಹೋಗಲಿಲ್ಲ. ಈಗ ನಾನಾದ್ರೂ ಅಷ್ಟೇ, ನಮ್ಮ ಮನೆಯಲ್ಲೂ ಭಗವದ್ಗೀತೆ ಪುಸ್ತಕ ಇತ್ತು, ಆದ್ರೆ ಇದುವರೆಗೂ ನಾನು ಅಷ್ಟೇನು ಅದನ್ನು ತೆರೆದು ಶ್ಲೋಕಗಳನ್ನು ಓದುವ ಗೋಜಿಗೆ ಹೋಗಿರ್ಲಿಲ್ಲ. ಈಗ ಈ ಗೀತಾ ಪರಿವಾರದ ಇನಿಷಿಯೇಟಿವ್ ಮನೆ ಮನೆಗೂ ಕೃಷ್ಣ ಪರಮಾತ್ಮನೇ ಬಂದಂತೆ ಆನ್ಲೈನ್ ಮೂಲಕ ಉಚಿತವಾಗಿ ಗೀತೆ ಅಧ್ಯಯನ ಅಂದ್ರೆ ಪಠನ ಕಲಿಕೆ ಇರೋದ್ರಿಂದ ನಮ್ಮೊಳಗೆ ನಮ್ಮ ಮನೆಯಲ್ಲೇ ಇದ್ದ ಭಗವದ್ಗೀತೆ ಅನ್ನುವ ಒಂದು ದಿವ್ಯವಾದ ಕಾನ್ಸೆಪ್ಟ್ ಅಥವಾ ಗ್ರಂಥ ಅದು ನಮಗೀಗ ಪರಿಚಿತ ಆಗಿದೆ. ನಾವು ಅದನ್ನು ಡಿಸ್ಕವರ್ ಮಾಡಿಕೊಂಡಿದ್ದೇವೆ. ಅದು ಒಂದನೇ ಡಿಸ್ಕವರಿ. ಎರಡನೇ ಡಿಸ್ಕವರಿ ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಏನಂದ್ರೆ, ಬಹುಮಟ್ಟಿಗೆ ಯಾಕೆ 100% ಭಾರತೀಯರೆಲ್ಲರಿಗೆ ಸಂಸ್ಕೃತ ಶ್ಲೋಕಗಳನ್ನು ಉಚ್ಚರಿಸುವ ಸಾಮರ್ಥ್ಯ ಇರ್ತದೆ, ಅಂದ್ರೆ ಇನ್ಬಾರ್ನ್ ಅಭಿಜಾತ ಪ್ರತಿಭೆಯಾಗಿ ಇರ್ತದೆ. ಆದ್ರೆ ಅದು ಬಳಕೆಯಲ್ಲಿರುವುದಿಲ್ಲ. ನಾವು ದಿನ ಶ್ಲೋಕ ಹೇಳಿ ಗೊತ್ತಿರೋದಿಲ್ಲ, ಸಂಸ್ಕೃತ ಕಲ್ತಿರುವುದಿಲ್ಲ, ಬೇರೆ ಬೇರೆ ಕಾರಣಗಳಿಂದಾಗಿ ನಮಗೆ ಅದರ ಒಂದು ಪರಿಣತಿ ಪ್ರಬುದ್ಧತೆ ಇರೋದಿಲ್ಲ. ಆದ್ರೆ ಆ ಸಾಮರ್ಥ್ಯ ಅನ್ನೋದು ನಮ್ಮೊಳಗೆ ಇದ್ದೇ ಇರ್ತದೆ. ಈಗ ಈ ಗೀತಾ ಪರಿವಾರದ ಈ ರೀತಿಯ ಕಲಿಕೆ ವಿಧಾನದಿಂದಾಗಿ ನಿಮ್ಮೆಲ್ಲರಲ್ಲೂ ಇರುವ ಆ ಸಾಮರ್ಥ್ಯ ಪ್ರಕಟವಾಗಿದೆ. ಈಗ ಅದಕ್ಕೆ ಆಶಾ ಅವರು, ವಂದನಾ ಅವರು ಒಂದು ನಿಮಿತ್ತ ಮಾತ್ರ, ಅವರು ಅದನ್ನು ಅನುವು ಮಾಡಿದ್ರು, ಅದಕ್ಕೆ ಮಾರ್ಗದರ್ಶನ ಕೊಟ್ರು. ಆದ್ರೆ ಫೈನಲಿ ಅದು ನಿಮ್ಮಲ್ಲಿ ಇದ್ದ ಪ್ರತಿಭೆ, ನಿಮ್ಮಲ್ಲಿ ಇದ್ದ ಸಾಮರ್ಥ್ಯ. ಅದು ಬಹುಶಃ ನಿಮಗೆ 12ನೇ ಅಧ್ಯಾಯವನ್ನು ಕಲಿಯುವಾಗಿಕ್ಕಿಂತಲೂ 15ನೇದು ಇನ್ನೂ ಸ್ವಲ್ಪ ಸುಲಭ ಆಗ್ತಾ ಇದೆ ಅಂತ ನಿಮಗೆ ಅನಿಸಿರ್ಬಹುದು. ಅಂದ್ರೆ ಅದು ನಿಮ್ಮ ಸಾಮರ್ಥ್ಯವನ್ನೇ ನೀವು ಡಿಸ್ಕವರಿ ಮಾಡಿಕೊಂಡ್ರಿ. ಆ ಎರಡು ಡಿಸ್ಕವರಿಗಳಿಗಾಗಿ ನೀವೆಲ್ಲರೂ ಇವತ್ತಿನ ಈ ಸಂದರ್ಭದಲ್ಲಿ ಅಭಿನಂದನಾರ್ಹರಾಗಿದ್ದೀರಿ. ಮತ್ತೆ ಈ ಎರಡೇ ಅಧ್ಯಾಯಗಳಿಗೆ ಇಲ್ಲಿಗೆ ಮುಗಿಸದೆ ಈ ಒಂದು ಪ್ರಯಾಣವನ್ನು ಎಲ್ಲರೂ ಮುಂದುವರಿಸಬೇಕು. ಆಮೇಲೆ ಗೀತಾ ಪರಿವಾರದ ಧ್ಯೇಯ ವಾಕ್ಯ ಇರುವ ಹಾಗೆ ಗೀತೆ ಕಲಿಯಿರಿ ಮಾತ್ರವಲ್ಲ ಕಲಿಸಿರಿ. ಕಲಿಸಿರಿ ಅಂದ್ರೆ ಆಶಾ ಅವರ ತರ ನೀವು ಪ್ರಶಿಕ್ಷಕಿಯಾಗ್ಬೋದು, ವಂದನಾ ಅವರು ಮಾಡುವ ಹಾಗೆ ಟೆಕ್ನಿಕಲ್ ಅಸಿಸ್ಟೆನ್ಸ್, ಅಥವಾ ಮುಂದೊಂದಿನ ವಂದನಾ ಅವರು ಕೂಡ ಪ್ರಶಿಕ್ಷಕಿ ಆಗ್ತಾರೆ ಅಂತ ಅನ್ಕೊಂಡಿದ್ದೇನೆ. ಅಥವಾ ಈಗಾಗಲೇ ಆಗಿರ್ಬೋದು. ಅವರ ತರ ಬೇರೆ ಬೇರೆ ರೀತಿಯಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಗೀತಾ ಪರಿವಾರದಲ್ಲಿದೆ, ಅದರಲ್ಲೂ ನಾವು ಭಾಗಿಗಳಾಗಬೇಕು. ಇನ್ನೊಬ್ಬರು ಕಲಿಯಲಿಕ್ಕೆ ನಾವು ಅನುಕೂಲ ಆಗ್ಬೇಕು. ಅದು ಪ್ರಚಾರ ಇರ್ಬೋದು, ಈ ತರ ಪ್ರಶಿಕ್ಷಕ ಇರ್ಬೋದು, ಬೇರೆ ಎಲ್ಲಾ ಕೆಲಸಗಳಲ್ಲಿ. ಆಮೇಲೆ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ಈ ಗೀತೆಯ ಕಲಿಕೆಯಿಂದಾಗಿಯೇ ನಿಮ್ಗೆ ಈಗ ಕಳೆದ ಒಂದು ತಿಂಗಳ ಕಲಿಕೆಯಿಂದಾಗಿ ನಿಮ್ಮಲ್ಲೇ ಆಗಿರುವ ಬಹಳಷ್ಟು ಬದಲಾವಣೆಗಳನ್ನು ನೀವೇ ಗಮನಿಸಿರ್ಬೋದು. ಆತರ ಎಲ್ಲರಲ್ಲೂ ಅದು ಒಳ್ಳೆಯ ಒಂದು ಒಳ್ಳೆಯತನ, ಒಳ್ಳೆಯ ಪರಿಣಾಮ ಬರೋ ಹಾಗೆ ನಾವು ಅನುವು ಮಾಡಬೇಕು. ಮಾಡಿದ್ರೆ ಜಗತ್ತು ಸುಂದರವಾಗುತ್ತಾ ಹೋಗ್ತದೆ ಅಂತ ಈ ಕನ್ನಡ ರಾಜ್ಯೋತ್ಸವ ಮತ್ತೆ ಬೆಳಕಿನ ಹಬ್ಬ ದೀಪಾವಳಿ ಸಂದರ್ಭದಲ್ಲಿ ಈ ಆನಂದೋತ್ಸವದಲ್ಲಿ ಭಾಗವಹಿಸ್ತಾ ನನ್ನ ಎರಡು ಗೀತಾ ಪರಿವಾರದ ಒಬ್ಬ ಸದಸ್ಯನಾಗಿ ನನ್ನ ಎರಡು ಮಾತುಗಳನ್ನು ಹೇಳ್ತಾ ಇದ್ದೇನೆ. ಎಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಮತ್ತು Level 2, Level 3, Level 4 ಕಲಿಕೆಗೆ ಶುಭ ಹಾರೈಕೆಗಳು. ಈ ಆನಂದೋತ್ಸವ ನಿಜ ಅರ್ಥದಲ್ಲಿ ಆನಂದದ ಉತ್ಸವವೇ ಆಗಿರ್ಲಿ. ನಾನು ಇನ್ನೊಂದು ಸ್ವಲ್ಪ ಹೊತ್ತು ಈ ಸೆಷನ್ ಅಲ್ಲಿ ಇರ್ತೇನೆ, ಮತ್ತೆ ಇದು ನನಗೆ ವರ್ಕ್ ಟೈಮ್, ಹಾಗಾಗಿ ನಾನು ಲಾಗ್ ಔಟ್ ಮಾಡ್ಬೇಕಾಗ್ತದೆ. ಬಟ್ ಕಾರ್ಯಕ್ರಮ ಮುಂದುವರಿಸಿ. ಧನ್ಯವಾದಗಳು. ಜೈ ಶ್ರೀ ಕೃಷ್ಣ. ತುಂಬಾ ತುಂಬಾ ಧನ್ಯವಾದಗಳು ಅಣ್ಣ. ಸಪ್ತ ಸಾಗರದ ಆಚೆ ಇದ್ರೂ ಕೂಡ ನಿಮ್ಮ ಕನ್ನಡ ಅಭಿಮಾನ ಮೆಚ್ಚುವಂತದ್ದು, ಮತ್ತೆ ನಮಗೆಲ್ಲರಿಗೂ ಅದು ಇನ್ಸ್ಪೈರ್ ಮಾಡ್ತಾ ಇದೆ. ನಮ್ಗೆ ನಾವ್ ಹೆಂಗಾಗ್ಬಿಟ್ಟಿದೀವಿ ಅಂದ್ರೆ ಪ್ರತಿ ಮಾತಾಡುವಾಗ ನಮ್ಗೆ ಇಂಗ್ಲಿಷ್ ಬಂದೇ ಬರುತ್ತೆ. ನೀವು ತುಂಬಾ ಸ್ವಚ್ಛವಾಗಿ ಮಾತಾಡ್ತೀರಾ. ಸೊ ಇನ್ನೊಂದು ವಿಷಯ ನಿಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸ್ವಚ್ಛ ಭಾಷೆ ಅಭಿಯಾನ ಕೂಡ ನೀವು ಮಾಡ್ತಾ ಇದ್ದೀರಾ ಅಂತ ಕೇಳಿದೆ. ಸೊ ನಾವು ಕೂಡ ಅದರಲ್ಲಿ ಪಾಲ್ಗೊಂಡು ಇದು ಮಾಡ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಯಾಕೆಂದ್ರೆ ನಮ್ಗೆ ಹಿಂಗಾಗಿ ಪ್ರತಿ ವಿಷಯದಲ್ಲೂ ಕೂಡ ಒಂದು ಸೆಂಟೆನ್ಸ್ ಹೇಳ್ತೀವಿ ಅಂದ್ರೆ ಎರಡು ಇಂಗ್ಲಿಷ್ ಶಬ್ದ ಇದ್ದೇ ಇರುತ್ತೆ. ಸೊ ನಾವು ಕೂಡ ಪ್ರಯತ್ನ ಪಡ್ತೀವಿ. ತುಂಬಾ ತುಂಬಾ ಥ್ಯಾಂಕ್ ಯು. ಈಗ ಶ್ರೀಯದಿತಾ ಅವರು ನಮ್ಮನ್ನ ರಂಜಿಸೋದಕ್ಕೋಸ್ಕರ ಒಂದು ಕೃಷ್ಣನ ನೃತ್ಯವನ್ನ ಮಾಡ್ತಿದ್ದಾರೆ. ಶ್ರೀಯದಿತಾ ವಿಡಿಯೋ ಆನ್ ಮಾಡ್ತೀರಾ? ಮ್ಯಾಮ್ ಅವ್ರು ಮಾಡಿದ್ದಾರೆ. ಓಕೆ.
ಥ್ಯಾಂಕ್ ಯು ಶ್ರೀಯದಿತಾ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಓಕೆ, ಸೊ ಇವಾಗ ಗೌತಮ್ ಅವರಿಂದ ಒಂದು ಸ್ತೋತ್ರವನ್ನ ಕೇಳೋಣ. ಜಯ ಶ್ರೀ ಕೃಷ್ಣ ಮ್ಯಾಮ್. ಜಯ ಶ್ರೀ ಕೃಷ್ಣ. ಶ್ರೀ ದುರ್ಗಾಪದೋದ್ಧಾರದ ಸ್ತೋತ್ರಂ. ನಮಸ್ತಿ ಶರಣ್ಯ ಶಿವೇ ಸಾನುಕಂಪೆ, ನಮಸ್ತಿ ಜಗದ್ವಾಪಿಕೆ ವಿಶ್ವರೂಪೇ, ನಮಸ್ತೆ ಜಗದ್ವಂದ್ಯಪಾಲಾರವಿಂದೆ, ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೇ, ನಮಸ್ತೆ ಜಗಚ್ಚಿಂತ್ಯಮಾನಸ್ವರೂಪೇ, ನಮಸ್ತೆ ಮಹಾಯೋಗಿನಿ ಜ್ಞಾನರೂಪೇ, ನಮಸ್ತೆ ನಮಸ್ತೆ ಸದಾನಂದ ರೂಪೇ, ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೇ. ಅನಾಥಸ್ಯ ದೀನಸ್ಯ ತೃಷ್ಣಾತುರಸ್ಯ ಭಯಾತಸ್ಯ ಭೀತಸ್ಯ ಬದ್ಧಸ್ಯ ಜಂತೋಃ ತ್ವಮೇಕಾಗತೆ ದೇವಿ ನಿಸ್ತಾರಕರ್ತಿ, ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೇ. ಅರಣ್ಯರಣಿ ದಾರುಣಿ ಶತ್ರು ಮಧ್ಯೆ ನಲೆ ಸಾಗರೆ ಪ್ರಾಂತರೆ ರಾಜಗೇ, ತ್ವಮೇವ ಗತಿರ್ದೇವಿ ನಿಸ್ತರ ಲೋಕ, ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೇ. ಅಪಾರೆ ಮಹಾದುಸ್ತರಿತ್ಯಂತ ಗೂರಿ ವಿಪತ್ಸಾಗರೆ ಮಜ್ಜತಾಂ ದೇಹವಾಜಾಂ, ತ್ವಮೇಕಾ ಗತಿರ್ದೇವಿ ನಿಸ್ತರ ಹೇತು, ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೇ. ನಮಶ್ಚಂಡಿಕೆ ಚಂಡ ದುರ್ದಂಡ ಲೀಲಾ ಸಮುತ್ಕಂಡಿತ ಖಂಡಿತ ಶೇಷ ಶತ್ರೋ, ತ್ವಮೇಕಾ ಗತಿರ್ದೇವಿ ನಿಸ್ತಾರ ಬೀಜಂ, ನಮಸ್ತಿ ಜಗತ್ತಾರಿಣಿ ತ್ರಾಹಿ ದುರ್ಗೇ. ತ್ವಮೇ ವಾಗಭಾವ ಧೃತ ಸತ್ಯವಾದಿ ನಜಾತ ಜಿತ ಕ್ರೋಧನಾಷ್ಟ, ಇದಾ ಪಿಂಗಳ ತ್ವಂ ಶುಶುಂ ನಾಚ ನಾಡಿ, ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೇ. ನಮೋ ದೇವಿ ದುರ್ಗೇ ಶಿವೇ ಭೀಮನಾದೇ, ಸರಸ್ವತ್ಯರುಂಧತ್ಯ ಮೇ ಮೋಗ ಸ್ವರೂಪೇ, ವಿಭೂತಿ ಸಚಿ ಕಾಲ ರಾತ್ರಿ ಸತಿ ತ್ವಂ, ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೇ. ಶರಣಮಸಿ ಸುರಾಣಾಂ ಸಿದ್ಧ ವಿದ್ಯಾಧರಾಣಾಂ ಮುನಿ ಮನುಜ ಪಶೂನಾಂ ತಸ್ಯುಭಿಸ್ತ್ರಾಸಿತಾನಾಂ ನೃಪತಿ ಗೃಹಗತಾನಾಂ ವ್ಯಾಧಿಭಿ ಪೀಡಿತಾನಾಂ ತ್ವಮಸಿ ಶರಣಮೇಕಾ ದೇವಿ ದುರ್ಗೇ ಪ್ರಸೀದ. ಧನ್ಯವಾದಗಳು ಗೌತಮ್. ಧನ್ಯವಾದಗಳು. ಇವಾಗ ಸ್ವಾತಿ ಅವರು ಒಂದು ಹಾಡು ಹೇಳ್ತೀನಿ ಅಂತ ಹೇಳಿದ್ರು. ಸ್ವಾತಿ ಅವರು ಇದ್ದೀರಾ? ಸ್ವಾತಿ ಇದೀ ಮ್ಯಾಮ್. ಓಕೆ, ಸ್ಟಾರ್ಟ್ ಮಾಡಿ. ಭಜರೆ ಗುರು ಧ್ಯಾನಂ ಮಾನಸ, ಭಜರೆ ಗುರು ಧ್ಯಾನಂ ಮಾನಸ, ಭಜರೆ ಗುರು ಧ್ಯಾನಂ, ಭಜರೆ ಗುರು ಧ್ಯಾನಂ ಮಾನಸ, ಭಜರೆ ಗುರು ಧ್ಯಾನಂ ಮಾನಸ, ಭಜರೆ ಗುರು ಧ್ಯಾನಂ, ಭಜ ಗುರು ಧ್ಯಾನಂ ಭಕ್ತಿ ಪ್ರಧಾನಂ, ಭಜ ಗುರು ಧ್ಯಾನಂ ಭಕ್ತಿ ಪ್ರಧಾನಂ, ನಿಜ ಗುರು ಸಿದ್ಧಗೆ ನಮೋ ನಮೋ, ನಿಜ ಗುರು ಸಿದ್ಧಗೆ ನಮೋ ನಮೋ, ಭಜರೆ ಗುರು ಧ್ಯಾನಂ ಮಾನಸ, ಭಜರೆ ಗುರು ಧ್ಯಾನಂ ಮಾನಸ, ಭಜರೆ ಗುರು ಧ್ಯಾನಂ. ಅಗಣಿತ ಮಹಿಮಗೆ ಅನುಪಮ ತೇಜಗೆ, ಅಗಣಿತ ಮಹಿಮಗೆ ಅನುಪಮ ತೇಜಗೆ, ಅಚಲ ರೂಪಗೆ ನಮೋ ನಮೋ,
ಅಚಲ ರೂಪಗೆ ನಮೋ ನಮೋ ಭಜರೆ ಗುರು ಧ್ಯಾನ ಮಾನಸ ಭಜರೆ ಗುರು ಧ್ಯಾನ ಮಾನಸ ಭಜರೆ ಗುರು ಧ್ಯಾನ ಸತ್ಯ ದ್ರೂಪಗೆ ನಿಗಮಾತೆ ಜಗೆ ಸತ್ಯ ದ್ರೂಪಗೆ ನಿಗಮಾತೆ ಜಗೆ ನಿಜ ಗುರು ಸಿದ್ಧಗೆ ನಮೋ ನಮೋ ನಿಜ ಗುರು ಸಿದ್ಧಗೆ ನಮೋ ನಮೋ ಭಜರೆ ಗುರು ಧ್ಯಾನ ಮಾನಸ ಭಜರೆ ಗುರು ಧ್ಯಾನ ಮಾನಸ ಭಜರೆ ಗುರು ಧ್ಯಾನ ಮಾನಸ ಭಜರೆ ಗುರು ಧ್ಯಾನ ಮಾನಸ ಭಜರೆ ಗುರು ಧ್ಯಾನ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಆಗಿದ್ರೆ. ಓಕೆ, ತುಂಬಾ ಚೆನ್ನಾಗಿತ್ತು ಸ್ವಾತಿ, ಧನ್ಯವಾದಗಳು. ಇನ್ನೊಂದು 9-8 ನಿಮಿಷಕ್ಕೆ ಇದು ಎಂಡ್ ಆಗತ್ತೆ. ಮತ್ತೆ ಅದೇ ಲಿಂಕ್ ಜಾಯಿನ್, ಅದೇ ಲಿಂಕ್ ಕ್ಲಿಕ್ ಮಾಡಿ ಜಾಯಿನ್ ಆಗಿ ಎಲ್ಲರೂ. ಅಲ್ಲಿವರೆಗೂ ನಾನು ನಮ್ಮ ಗ್ರೂಪ್ ಕೋಆರ್ಡಿನೇಟರ್ ಶಿವಣ್ಣನ್ ಪರಿಚಯ ಮಾಡ್ಕೊಡ್ತೀನಿ ಎಲ್ಲರಿಗೂ. ಶಿವಣ್ಣ ಅವರು ಸದ್ಯಕ್ಕೆ ಇವಾಗ ಮೈಸೂರಿನಲ್ಲಿ ಪತ್ನಿ ಮತ್ತು ಮಕ್ಕಳ ಜೊತೆ ಇದ್ದಾರೆ, ಮೈಸೂರಿನಲ್ಲಿ ಇದ್ದಾರೆ. ಅವರು ಓದಿದ್ದು ಮಂಡ್ಯದಲ್ಲಿ. ಜಾಸ್ತಿ ಅವ್ರ ಬಗ್ಗೆ ನನಗೂ ಗೊತ್ತಿರೋದಷ್ಟೇ ಹೇಳ್ತಾ ಇದ್ದೀನಿ, ತುಂಬಾ ಏನ್ ಗೊತ್ತಿಲ್ಲ. ಬಟ್ ಕೇಳ್ಪಟ್ಟಿದ್ದೀನಿ ಅವರು ಗೀತಾ ಪರಿವಾರಕ್ಕಾಗಿ ತುಂಬಾ ಕೆಲಸ ಮಾಡ್ತಿದ್ದಾರೆ ಅಂತ. ನಿಸ್ವಾರ್ಥ ಸೇವೆಗೆ ತುಂಬಾ ತುಂಬಾ ಧನ್ಯವಾದಗಳು ಅಣ್ಣ. ನಿಮ್ಮ ಸೇವೆ ಇರೋದ್ರಿಂದ ನಾವೆಲ್ಲ ಕಲಿಯೋಕೆ ಸಾಧ್ಯ ಆಗ್ತಿರೋದು. ನೀವು ಕನ್ನಡಕ್ಕೆ ಅನುವಾದ ಮಾಡೋದಕ್ ಕೂಡ ಇದ್ ಮಾಡ್ತಾ ಇದ್ದೀರಾ ಅಂತ ಕೇಳಿದೀನಿ. ಸೊ ಹಾಗೆ ಅವರು UG ಮತ್ತು PG ಅನ್ನ ಮಂಡ್ಯ ಮತ್ತು ಧಾರವಾಡದ ಅಗ್ರಿ ಕಾಲೇಜಲ್ಲಿ ಮಾಡಿದ್ದಾರೆ. ಸದ್ಯಕ್ಕೆ ಕನ್ಸಲ್ಟೆಂಟ್ ಆಗಿ ಒಂದು ಡಚ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ಎಲ್ಲ ಕೆಲಸಗಳ ನಡುವೆ ನೀವು ನಮ್ಮ ಈ ಗೀತಾ ಪರಿವಾರಕ್ಕಾಗಿ ಕೊಡ್ತಾ ಇರೋ ಸಮಯ ತುಂಬಾ 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 ಅಮೂಲ್ಯವಾದದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟ್ ಇಲ್ಲದೆ ಹೋದ್ರೆ ನಮಗೂ ಏನು ಕಲಿಯಕ್ ಆಗ್ತಾ ಇರ್ಲಿಲ್ಲ. ನಾವು ಇವ್ರ ತರ ಕಲಿಯಕ್ ಬಂದು ಇವತ್ತು ಈ ಕೆಲಸ ಮಾಡ್ತಿದ್ದೀವಿ ಅಂದ್ರೆ ಇದಕ್ಕೆಲ್ಲ ನಿಮ್ಮ ಸಪೋರ್ಟೇ ಕಾರಣ. ಧನ್ಯವಾದಗಳು. ಹಾಗೆ ಇವತ್ತಿನ ಈ ಎಲ್ಲ ಪಾರ್ಟಿಸಿಪೆಂಟ್ ಕುರಿತು ನಿಮ್ಮ ಒಂದೆರಡು ಮಾತು ಹೇಳಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವಂದನಕ್ಕ. ಜೈ ಶ್ರೀ ಕೃಷ್ಣ ಎಲ್ಲರಿಗೂ. ಆಶಾಕ ಜೈ ಶ್ರೀ ಕೃಷ್ಣ. ಶಿವಸೂರ್ ಜೋಶಿ ಅವ್ರು ಮೋಸ್ಟ್ಲಿ ಇದಾರ ಇಲ್ಲ ಗೊತ್ತಿಲ್ಲ ಸರ್, ನಮಸ್ತೆ. ಮೊದಲದಾಗಿ ಎಲ್ಲರಿಗೂ ಅಭಿನಂದನೆಗಳು. ಈಗ ನೀವು L1 ಏನು ಮುಗಿಸಿ L2 ಕಡೆ ಹೋಗ್ತಿದ್ದೀರಾ, ಇದು ಮೊದಲನೇ ಹೆಜ್ಜೆ ಮುಗಿಸಿದೀರ ಆಕ್ಚುಲಿ, ಅದಕ್ಕಾಗಿ ಅಭಿನಂದನೆಗಳು ಹೇಳ್ತೀನಿ ಮೊದಲನೇದಾಗಿ. ಎರಡನೇದಾಗಿ ನೀವು ಈಗ ಆಲ್ರೆಡಿ 12ನೇ ಅಧ್ಯಾಯದ ವಿಡಿಯೋ ಕಳಿಸಿದ್ದೀರಾ. 12ನೇ ಅಧ್ಯಾಯ ವಿಡಿಯೋ ಕಳಿಸದೇ ಇರೋರು ಅದಷ್ಟು ಕಳಿಸ್ಬಿಡಿ, ಬೇಗ ಬೇಗ ಕಳಿಸಿ. ಎಲ್ಲ ಕಳಿಸಿದೀರಾ ಅಂತ ತಿಳ್ಕೊಡ್ತೀನಿ. ಕಳಿಸದೇ ಇದ್ರೆ ಅಕಸ್ಮಾತ್ ಮಿಸ್ ಆಗಿದ್ರೆ ಅಕಸ್ಮಾತ್ ಯಾರಾದ್ರೂ ಈಗಲೂ ಕಳಿಸಿ ಪರವಾಗಿಲ್ಲ. ಮತ್ತೆ ಯಾರು 12 ಕಳಿಸಿದ್ರೆ ಆಲ್ರೆಡಿ ಅವರು 15ನೇ ಅಧ್ಯಾಯದ ವಿಡಿಯೋನು ಬೇಗ ಬೇಗ ಮಾಡಿ ಕಳಿಸ್ಬಿಡಿ. ಹಾಗಾಗಿ ಎರಡೂ ಅಧ್ಯಾಯದ ವಿಡಿಯೋ ಕಳಿಸಿದ್ಮೇಲೆ ನಿಮ್ಗೆ ಗೀತಾ ಗುಂಜನ್ ಸರ್ಟಿಫಿಕೇಟ್ ಸಿಗುತ್ತೆ. ಆದಷ್ಟು ಬೇಗ ನಾನು ಕಾಯ್ತಾ ಇದ್ದೀನಿ ಯಾರು ಬೇಗ ಬೇಗ ಕಳಿಸಿದವರಿಗೆ ಸರ್ಟಿಫಿಕೇಟ್ ಕೊಡಬೇಕು ಅಂತ. ಹಾಗಾಗಿ ಬೇಗ ಬೇಗ ಕಳಿಸಿ. ನನಗೆ ಈ ಗ್ರೂಪ್ ಆಕ್ಚುಲಿ ಇನ್ನ ಸ್ವಲ್ಪ ಹತ್ತಿರದ ಗ್ರೂಪ್ ಅಂತ ಹೇಳ್ಬೋದು. ನಾವು ಎಷ್ಟೊಂದು ಗ್ರೂಪ್ಗಳಿಗೆ ಗ್ರೂಪ್ ಕೋಆರ್ಡಿನೇಟರ್ ಆಗಿರ್ತೀವಿ, ಬೇರೆ ಬೇರೆ ಗೀತಾ ಪರಿವಾರದಲ್ಲಿ ಬೇರೆ ಬೇರೆ ಕೆಲಸ ಮಾಡ್ತಿರ್ತೀವಿ. ಯಾಕಂದ್ರೆ ನಮ್ಮ ತಾಯಿನೂ ಇದೇ ಗ್ರೂಪ್ ಅಲ್ಲಿ ಕಲಿತಾ ಇದ್ದಾರೆ, ಮೋಸ್ಟ್ಲಿ ಯಾರಿಗೂ ಗೊತ್ತಿಲ್ಲ ಇದು. ಹಾಗಾಗಿ ಅವರು ಜಾಯ್ನ್ ಆಗ್ತಿರ್ತಾರೆ ಅಂದ್ರೆ ಅವ್ರು ಬೇರೆ ಕಡೆಯಿಂದ ಜಾಯ್ನ್ ಆಗ್ತಿರ್ತಾರೆ, ನಾನು ಈ ಮೈಸೂರಲ್ಲಿ ಇರ್ತೇನೆ. ಹಾಗಾಗಿ ನಾನು ಯಾವಾಗ್ಲೂ ಇದನ್ನ ಫಾಲೋ ಮಾಡ್ತಿರ್ತೇನೆ ಗ್ರೂಪ್ನ. ಆಶಾಕ್ಕಾಗಿ ಗೊತ್ತಿಲ್ಲ ಮೋಸ್ಟ್ಲಿ ಇದು. ಸೊ ಏನಂದ್ರೆ ಈಗ ನೀವು L1 ಮುಗಿಸಿದೀರ ಆಲ್ರೆಡಿ. ಈ ಎರಡು ಅಧ್ಯಾಯ ತುಂಬಾ ಮುಖ್ಯವಾದ ಮುಖ್ಯವಾದದ್ದು ಈ ಗೀತಾ ಕಲಿಕೆನಲ್ಲಿ. ಯಾಕೆಂದ್ರೆ ನಿಮ್ಗೆ ಅನ್ಸ್ತಿರ್ಬೋದು 1ನೇ ಅಧ್ಯಾಯದಿಂದ ಯಾಕೆ ಶುರು ಮಾಡಲಿಲ್ಲ ನಾವು, 12ನೇ ಅಧ್ಯಾಯದಿಂದನೇ ಯಾಕೆ ಶುರು ಮಾಡಿದ್ವಿ ಅಂತ. ಅದಕ್ಕೆ ಕಾರಣಗಳು, ಎರಡು ಮುಖ್ಯ ಕಾರಣಗಳಿದೆ.
ಒಂದು ಇದು ಹನ್ನೆರಡನೇ ಅಧ್ಯಾಯ ತುಂಬಾ ಸುಲಭದ ಅಧ್ಯಾಯ ಅಂತ ಒಂದು ಸುಲಭ ಅಂದ್ರೆ ಬರೀ 20 ಶ್ಲೋಕ ಅಷ್ಟೇ ಇದೆ ಬೇರೆ ಅಧ್ಯಾಯಗಳಿಗೆ ಕಂಪೇರ್ ಮಾಡಿದ್ರೆ ಇದು ಅತಿ ಚಿಕ್ಕ ಅಧ್ಯಾಯ ಅದು ಒಂದು ಕಾರಣ ನಿಮ್ಗೆ ಮೊದಲೇ ದೊಡ್ಡ ದೊಡ್ಡ ಅಧ್ಯಾಯಗಳು ಕೊಟ್ಟು 50-60 ಶ್ಲೋಕಗಳು ಹೇಳಿದ್ರೆ ಆ ಇಂಟ್ರೆಸ್ಟೇ ಬರೋದು ಹೊರಟೋಗ್ಬೋದು ಅದು ಒಂದು ಕಾರಣ ಇದೆ ಮತ್ತಿನ್ನೊಂದು ಯಾವುದೇ ಕೆಲಸ ಶುರು ಮಾಡಬೇಕಾದ್ರೆ ಒಂದು ಭಕ್ತಿ ಯೋಗದಿಂದ ಭಕ್ತಿಯಿಂದ ಶುರು ಮಾಡೋದು ಅನ್ನೋದು ಇನ್ನೊಂದು ಕಾರಣ ಭಗವದ್ಗೀತೆನ ಭಕ್ತಿ ಯೋಗದಿಂದ ಶುರು ಮಾಡೋದು ಸೊ ಈ ಎರಡು ಕಾರಣಗಳಿಗೋಸ್ಕರ ಗೀತಾ ಪರಿವಾರದ 12ನೇ ಅಧ್ಯಾಯದಿಂದ ಶುರು ಮಾಡ್ತಿದ್ವಿ ಅಂದ್ರೆ ನಮ್ಮ ಎಲ್ಲಾ ಕಲಿಕೆನ ಸೊ ಇದಷ್ಟು ಹೇಳ್ಬೇಕಿತ್ತು ನಾನು ಮತ್ತೆ ಈ ಗೀತಾ ಈಗ ಎಲ್ಲರೂ ಆಕ್ಚುಲಿ ನಿಮ್ಗೆ ನೋಡಿದ್ರೆ ಈಗ ಲಾಸ್ಟ್ ನವೆಂಬರ್ ಅಲ್ಲಿ ಮೊದಲನೇ ಬ್ಯಾಚ್ ಸ್ಟಾರ್ಟ್ ಆಯ್ತು ನಮ್ದು ಕನ್ನಡ ಗೀತಾ ಪರಿವಾರದ್ದು ಈ ನವೆಂಬರ್ ಬಂದಿದೀವಿ ಆಲ್ರೆಡಿ ಒಂದು ಬ್ಯಾಚ್ ಇಂದ ಈಗ ನೆಕ್ಸ್ಟ್ ಈ ನವೆಂಬರ್ ಅಲ್ಲಿ 50 ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಎಷ್ಟು ಪ್ರಭಾವಶಾಲಿ ಆಗಿದೆ ಅಂತಂದ್ರೆ ಎಲ್ಲರಿಗೂ ತಲುಪ್ತಾ ಇದೆ ಇದರಲ್ಲಿ ಶಿವತ್ಸ ಜೋಶಿ ಅವ್ರದ್ದು ಕೈವಾಡ ತುಂಬಾ ಜಾಸ್ತಿ ಇದೆ ಅವರ ಕೊಡುಗೆ ಹೇಳಕ್ಕಾಗಲ್ಲ ಅಂದ್ರೆ ಅವರು ಮೊದಲು ಏಪ್ರಿಲ್ ಮೇ ನಲ್ಲಿ ಏನು ಶುರು ಮಾಡಿದ್ರು ಅದು ಮಲ್ಟಿಫೋಲ್ಡ್ ಆಗಿ ಬೆಳೀತಾ ಇದೆ ಎಲ್ಲರಿಗೂ ಒಬ್ಬರಿಂದ ಒಬ್ಬರಿಗೆ ಹೋಗಿ ಈಗ 50 ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ ಈ ನೆಕ್ಸ್ಟ್ ಈ ನವೆಂಬರ್ ಅಲ್ಲಿ ಹಾಗಾಗಿ ತುಂಬಾ ಜನ ಸ್ವಯಂ ಸೇವಕರು ಬೇಕಾಗುತ್ತೆ ಅಂದ್ರೆ ಈ ತರ ಟ್ರೈನರ್ ಆಗಿ ಅಥವಾ ಟೆಕ್ನಿಕಲ್ ಅಸಿಸ್ಟೆಂಟ್ ತರ ಏನಾದ್ರು ಸಪೋರ್ಟ್ ಮಾಡೋ ಕೆಲಸ ಬೇಕಾಗುತ್ತೆ ತುಂಬಾ ಜನ ಬೇಕಾಗುತ್ತೆ ಹಾಗಾಗಿ ನಿಮ್ಮಲ್ಲಿ ಯಾರಿಗೆ ಸಮಯ ಇದೆ ಟೈಮ್ ಕೊಡಬಹುದು ಗೀತಾ ಪರಿವಾರಕ್ಕೋಸ್ಕರ ಈ ತರ ಬೇರೆಯವ್ರಿಗೆ ಕಲಿಸೋದಕ್ಕೆ ನಾನು ಮಾಡ್ಬೋದು ಅಂತ ಅನ್ಕೊಂಡ್ರೆ ಸಾಕು ಅಂದ್ರೆ ನಿಮ್ಗೆ ಯಾವುದೇ ಸ್ಪೆಷಾಲಿಟಿ ಬೇಕಿಲ್ಲ ಅಂದ್ರೆ ನಿಮ್ಗೆ ಇದು ಗೊತ್ತಿರ್ಬೇಕು ಅದು ಗೊತ್ತಿರ್ಬೇಕು ಅಂತಿಲ್ಲ ನೀವು ಮಾಡೋಕ್ ತಯಾರಿದ್ರೆ ಅದಕ್ಕೆ ಏನ್ ಬೇಕು ಅದ ಸಹಾಯ ಎಲ್ಲ ಗೀತಾ ಪರಿವಾರ ಮಾಡೋದಕ್ಕೆ ರೆಡಿ ಇದೆ ನಿಮ್ಗೆ ಯಾವುದೇ ರೀತಿ ಟ್ರೈನಿಂಗ್ ಕೊಡೋದಾಗ್ಲಿ ಅಥವಾ ಬೇರೆ ಇದಾಗ್ಲಿ ಅದನ್ನ ಮಾಡ್ಬೋದು ಹಾಗಾಗಿ ಆತರ ನಿಮ್ಗೆ ನಿಮ್ಮ ಮನ್ಸಲ್ಲಿದ್ರೆ ಈ ತರ ನಾನು ಈ ತರ ಸೇವೆ ಮಾಡ್ಬೋದು ನಾನು ಈ ತರ ಬೇರೆಯವರಿಗೆ ಕಲಿಸೋದಲ್ಲಿ ನನ್ನ ಕೈಯಾದ ಸಹಾಯ ಮಾಡ್ಬೋದು ಅಂದಿದ್ರೆ ದಯವಿಟ್ಟು ಗ್ರೂಪ್ ಅಲ್ಲಿ ತಿಳಿಸಿ ಅವ್ರಿಗೆ ಬೇಕಾದ ಅಸಿಸ್ಟೆಂಟ್ ನ ಮಾಡ್ಬೋದು ಸೊ ಇವತ್ತು ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಬರ್ಲಿ ಎಲ್ಲರೂ ಹೇಳ್ಕೊಳ್ಳಿ ನಿಮ್ಗೆ ಏನ್ ಅನ್ಸ್ತಾ ಇದೆ ಗೀತೆ ಕಲಿಯೋದ್ರಿಂದ ನಿಮ್ಗೇನ್ ಅನ್ಸ್ತಾ ಇದೆ ನಿಮ್ಮ ಜರ್ನಿ ಯಾವ ತರ ಇತ್ತು ಅದ್ರ ಬಗ್ಗೆ ಆದಷ್ಟು ಹೇಳಿ ನಾವ್ ಕೇಳೋದಿಕ್ಕಿದೀವಿ ಇಲ್ಲಿ ಇಷ್ಟ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು ಎಲ್ ಟು ಎಲ್ಲರೂ ಜಾಯ್ನ್ ಆಗಿ ಯಾರಿಗಾದ್ರೂ ಜಾಯ್ನ್ ಆಗಿ ಕಷ್ಟ ಆಗಿದ್ರೆ ತಿಳಿಸಿ ಎಲ್ಲರೂ ಆದಷ್ಟು ಎಲ್ಲರೂ ಎಲ್ ಟುಗೆ ಮತ್ತೆ ಕಂಟಿನ್ಯೂ ಮಾಡಕ್ ಟ್ರೈ ಮಾಡಿ ತುಂಬಾ ಧನ್ಯವಾದ ಅಣ್ಣ ಈ ಟೈಮ್ ಅಲ್ಲಿ ಇನ್ನು 2 ನಿಮಿಷ ಮಾತ್ರ ಇದೆ ನಾನು ಇಬ್ಬರಿಗೆ ಥ್ಯಾಂಕ್ ಯು ಹೇಳ್ಬೇಕು ಜಾಯ್ನ್ ಆಗಿದ್ದಾರೆ ಮತ್ತೆ ಜಾಯ್ನ್ ಆಗಿ ಅಂತ ಕೇಳ್ಕೊಳ್ತೀನಿ ಒಂದು ಪ್ರಶಾಂತ್ ಅಣ್ಣ ಮತ್ತೊಂದು ಮಮತಕ್ಕ ಅವರು ದಯವಿಟ್ಟು ಮತ್ತೆ ಜಾಯ್ನ್ ಆಗಿ ನಿಮ್ ಹತ್ರ ಮಾತಾಡೋದಿದೆ ಒಂದ್ ನಿಮಿಷ ಪ್ರಶಾಂತ್ ಅಣ್ಣ ಅವ್ರನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ ಪ್ರಶಾಂತ್ ಅಣ್ಣ ತುಂಬಾ ಥ್ಯಾಂಕ್ ಯು ಮಾತಾಡಿ ಅಣ್ಣ ನೀವ್ ಏನಾದ್ರೂ ಹೇಳ್ಬೇಕು ಅಂದ್ರೆ ನೀವು ನಿಮ್ಮ ಸ್ಟೂಡೆಂಟ್ಸ್ ಕೂಡ ಇವರು ಎಲ್ರಿಗೂ ನಮಸ್ಕಾರಗಳು ಶ್ರೀವತ್ಸ ಜೋಶಿ ಅವರು ಮತ್ತೆ ಶಿವಣ್ಣನವರು ಮಾತಾಡಿದ್ಮೇಲೆ ನನ್ಗೇನು ಉಳಿಲಿಲ್ಲ ಮಾತಾಡ್ಲಿಕ್ಕೆ ಸೊ ನಾನು ಒಂದೆರಡು ವಿಷಯಗಳನ್ನ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದೇನಂತ ಹೇಳಿದ್ರೆ ಮೊದಲನೇ ಹಂತ ಇವಾಗ ಮುಕ್ತಾಯವಾಯಿತು ಎರಡನೇ ಹಂತಕ್ಕೆ ಎಲ್ಲರೂ ಕಾಲಿಟ್ಟಿದ್ದೀರಿ ಇದೇ ರೀತಿ ನಿಮ್ಮ ಗೀತೆಯ ಪಯಣವನ್ನ ಮುಂದುವರಿಸ್ತಾ ಗೀತೆಯಲ್ಲಿ ನಾವು ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರೋದಕ್ಕೂ ಅದನ್ನು ಉಪಯೋಗಿಸ್ಕೊಳ್ಳಿ ಆಮೇಲೆ ಏನಂತ ಹೇಳಿದ್ರೆ ನಿಮ್ಮ ಪರಿವಾರದವರು ನಿಮ್ಮ ಗೆಳೆಯರನ್ನು ನಿಮ್ಮ ಸಂಬಂಧಿಕರನ್ನು ಈ ಗೀತಾ ಪರಿವಾರಕ್ಕೆ ಆದಷ್ಟು ಜಾಸ್ತಿ ಸಂಖ್ಯೆಯಲ್ಲಿ ಸೇರಿಸಿ ಅಂತ ಹೇಳ್ಬಿಟ್ಟು ನಂದು ಎರಡು ಮಾತುಗಳು ನಾನು ಮುಗಿಸ್ತೇನೆ ಅಷ್ಟೆ ನಮಸ್ತೆ ಧನ್ಯವಾದಗಳು ಅಣ್ಣ ಮಮತಕ್ಕ ಅವ್ರು ಇದಾರೆ ಅಂತ ಅನ್ಕೊಂಡಿದೀನಿ ಮಮತಕ್ಕ ಇದೀರಾ ಹಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ನೀವು ಕೂಡ ಹೆಲ್ಪ್ ಮಾಡಿದೀರಾ ನಮ್ಗೆ ನಾನು ರಜೆ ತಗೊಳ್ಳೋವಾಗ ನೀವು ಹೆಲ್ಪ್ ಮಾಡದೆ ಹೋದ್ರೆ ನಂಗೆ ಕಷ್ಟ ಆಗ್ತಿತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಇವಾಗ ಆಫ್ ಆಗತ್ತೆ ಪ್ಲೀಸ್ ಮತ್ತೆ ಜಾಯಿನ್ ಆಗಿ ಮಾತಾಡುವ ಇಲ್ಲ ನನ್ಗೆ ಹೀಗೆ ತುಂಬಾ ಥ್ಯಾಂಕ್ಸ್ ನಂಗೆ ಆಕ್ಚುಲಿ ಇವಾಗ ವರ್ಕ್ ಇದೆ ಸೊ ಹಾಗಾಗಿ ನೀವು ನಂಗೆ ಮತ್ತೆ ಜಾಯಿನ್ ಆಗಕ್ಕಾಗಲ್ಲ
ಥ್ಯಾಂಕ್ ಯು. ನಮ್ಮ ನಾ ಪರ್ಸ್ನಲಿ ನಮ್ಮ ಆಕ್ಚುಲಿ ನಮ್ಮ ತಂಗಿ ಮಗಳು ಈ ಕ್ಲಾಸ್ ಅಲ್ಲಿ ಇರೋದ್ರಿಂದ ನಂಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ನಂಗೆ ಮಾಡ್ಬೇಕು ಅಂತ ಅನ್ಸಿತ್ತು. ಎಲ್ಲರೂ ನಾವು ಶ್ರೇಯಾದಿತ್ತ ಅವಳು. ಸೊ ಹಂಗಾಗಿ ಸ್ವಲ್ಪ ಪರ್ಸ್ನಲಿ ನನಗೂ ಮಾಡ್ಬೇಕು ಅಂತ ಅನ್ಸಿತ್ತು ಹಾಗೆ. ಆಮೇಲೆ ಇನ್ನೊಂದೇನು ಅಂದ್ರೆ ನಾವು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಲೇಬೇಕು, ಮತ್ತೆ ಯಾಕಂದ್ರೆ ಅಷ್ಟೊಂದು ಸೆಷನ್ಸ್ ಇರುತ್ತೆ, ಒಬ್ಬೊಬ್ರು ಒಂದೊಂದ್ಸಲಿ ರಜಾ ತಗೊಳ್ಬೇಕಾಗುತ್ತೆ, ಸ್ವಲ್ಪ ಎಲ್ಲಾದ್ರೂ ಏನಾದ್ರೂ ಕೆಲಸ ಇರುತ್ತೆ ಹೋಗ್ಬೇಕಾಗತ್ತೆ. ಸೊ ನಾವೆಲ್ಲರೂ ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾ ಇದ್ರೇನೆ ಅದು ಮತ್ತೆ ಈ ಸೇವೆಗೆ ಮಾಡ್ಬೇಕು, ಅದು ಕಂಟಿನ್ಯೂ ಆಗ್ತಾ ಇರ್ಬೇಕು.